ವಿಜ್ಞಾನಿಗಳು ಇದೊಂದು ರೀತಿಯ ವಿಸ್ಮಯ ಕೌತುಕ, ಇದನ್ನೆಲ್ಲರೂ ಕೂಡ ಮಿಸ್ ಮಾಡದೆ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ರೆ, ಜ್ಯೋತಿಷ್ಯ ಶಾಸ್ತ್ರ ಒಂದಷ್ಟು ಗ್ರಹಗಳಿಗೆ ಈ ಒಂದು ಗುರು ಮತ್ತು ಶನಿಯ ಮಹಾಸಂಗಮದಿಂದ ಕಂಟಕ ಅನ್ನುವಂತಿದ್ದಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸೊ ಈ ಒಂದು ಗುರು ಶನಿ ಮಹಾಸಂಗಮದ ಬಗ್ಗೆ ಖ್ಯಾತ ಜ್ಯೋತಿಷಿಗಳಾದ ರೇಣುಕಾರಾಧ್ಯ ಗುರುಜಿಯವರು ಏನ್ ಹೇಳ್ತಾರೆ ಕೇಳೋಣ. ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ತಂದೆಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಪ್ರಯಾಣ ವಿಘ್ನಗಳಾಗ್ತಕ್ಕಂಥದ್ದು, ಪಿತೃಾರ್ಜಿತ ಆಸ್ತಿಯಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಚಿಂತೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳನ್ನು ಅನುಭವಿಸ್ತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥ ಒಂದು ಸನ್ನಿವೇಶ, ಆರೋಗ್ಯ ಕೆಡತಕ್ಕಂಥದ್ದು, ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ. ಇನ್ನು ವೃಷಭರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಉದ್ಯೋಗದಲ್ಲಿ ತಿಸ್ರಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ಅಥವಾ ಉದ್ಯೋಗವನ್ನೇ ಕಳೆದುಕೊಳ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ಅದರಲ್ಲೂ ಕೂಡ 22ರ ಮೇಲೆ ಇಂಥ ಒಂದು ಘಟನೆಗಳು ನಡೆಯೋದಕ್ಕೆ ದಾರಿಯಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಎಲ್ಲೋ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೋಗಿಬಿಟ್ಟು ಎಲ್ಲೋ ಪೆಟ್ಟು ಮಾಡಿಕೊಳ್ತೀರಿ, ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು, ಬದಲಾವಣೆಯನ್ನು ಮಾಡೋಕ್ಕೋಗಿ ತೊಂದರೆಗಳಿಗೆ ಸಿಗಾಕೊಳ್ತಕ್ಕಂಥದ್ದು, ಪತ್ರಗಳಲ್ಲಿ ಅಥವಾ ಸರ್ಕಾರದ ಪತ್ರಗಳಲ್ಲಿ ಅಥವಾ ಸರ್ಕಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ, ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲೋ ಸಮಸ್ಯೆ ಸಿಗಾಕೊಳ್ತೀರಿ ಅಂತಕ್ಕಂಥ ಹೇಳ್ತದೆ. ಪಿತೃಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಕಟಕ ರಾಶಿಯವರು ಸ್ವಲ್ಪ ದಾಂಪತ್ಯ ವಿರಸಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಂಗಾತಿ ಆರೋಗ್ಯ ಎಲ್ಲೋ ಹದಗೆಡತಕ್ಕಂಥದ್ದು, ಪಾಲುದಾರಿಕೆ ಮುರಿದು ಬೀಳತಕ್ಕಂಥ ಒಂದು ಸಾಧ್ಯತೆಗಳು, ಅಥವಾ ಎರಡನೇ ಮಕ್ಕಳು ಯಾರಿರ್ತಾರೋ ಆ ಎರಡನೇ ಮಕ್ಕಳ ಜೀವನದಲ್ಲಿ ವ್ಯತ್ಯಾಸಗಳು ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೋಗಬಾಧೆ ಅಂತಕ್ಕಂಥದ್ದು ಏನಿರ್ತದೆ, ಸ್ವಲ್ಪ ಉಲ್ಬಣವಾಗ್ತಕ್ಕಂಥದ್ದು, ಇರುವಂಥ ರೋಗ ಅಂತಕ್ಕಂಥದ್ದು ಈಗ ಆಲ್ರೆಡಿ ರೋಗ ಇದೆ ಅಂತಕ್ಕಂಥವ್ರಿಗೆ ಇನ್ನಷ್ಟು ಉಲ್ಬಣವಾಗೋದಕ್ಕೆ ದಾರಿಯಾಗುತ್ತೆ. ವೈದ್ಯೋಪಚಾರಗಳು ಸರಿಯಾಗಿ ಸಿಗದಂಥ ರೀತಿಯಲ್ಲಿ ವೈದ್ಯರೇ ಸ್ವಲ್ಪ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಅಥವಾ ಅವರಲ್ಲೇ ಎಲ್ಲೋ ಸಣ್ಣದಾಗಿ ಗೊತ್ತಾಗದಂಥ ರೀತಿಯಲ್ಲಿ ಬೇರೆ ರೀತಿಯಾದ ಸಮಸ್ಯೆಗಳಾಗ್ತಕ್ಕಂಥದ್ದು, ವೈದ್ಯೋಪಚಾರಕ್ಕೆ ಅಥವಾ ವೈದ್ಯರಿಗೆ ಗೊತ್ತಾಗದಂಥ ರೀತಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಇಂಥವೇನಾದರೂ ನಡೀತದೆ, ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಇನ್ನು ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಶತ್ರುಬಾಧೆ ಮತ್ತು ಸಾಲಬಾಧೆಗಳು ವಿಪರೀತವಾಗಿ ಕಾಡ್ತದೆ. ಇಲ್ಲಿವರೆಗೆ ಏನು ಪ್ರೊಡಕ್ಷನ್ ಮಾಡ್ಕೊಂಬಂದಿದ್ದೀರೋ, ಇನ್ನೊಬ್ಬರ ಸಹಕಾರ ಇದೆ, ಸಪೋರ್ಟ್ ಇದೆ ಅನ್ನೋ ರೀತಿಯಾದಂಥ ಒಂದು ಇದನ್ನು ಮಾಡ್ಕೊಂಬಂದಿದ್ದೀರೋ, ಅದೆಲ್ಲೋ ಸಣ್ಣದಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ಉಲ್ಟ ಆಗುತ್ತೆ, ಸ್ವಲ್ಪ ಏನೋ ಸ್ವಲ್ಪ ಗಂಭೀರವಾಗ್ತದೆ, ಶತ್ರು ಕಾಡುಗಳು ಜಾಸ್ತಿ ಆಗುತ್ತೆ, ಏನೋ ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಭಾವನೆಗಳೆಲ್ಲವೂ ಕೂಡ ವಿಪರೀತವಾಗಿ ಕಾಡ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಲುಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳು ಶತ್ರುವಾಗ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತು ಸೇವಕರು ಯಾರು ನಿಮ್ಮ ಹತ್ರ ಕೆಲಸಗಾರರು ಇರ್ತಾರೋ ಆ ಕೆಲಸಗಾರರೆಲ್ಲರೂ ಕೂಡ ಬಿಟ್ಟು ಹೋಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು ಅಥವಾ ಕೆಲಸಗಾರರಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು, ಆರ್ಥಿಕ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಇಂಥವೇನಾದರೂ ಪರಿಣಾಮಗಳನ್ನು ಬೀರೋದಕ್ಕೆ ದಾರಿಯಾಗುತ್ತೆ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗ್ತದೆ, ದಾಂಪತ್ಯದ ವಿರಸಗಳು ಬರ್ತದೆ, ಸಂಗಾತಿ ಆರೋಗ್ಯ ಕೆಡ್ತಾ ಹೋಗುತ್ತೆ, ಸ್ವಲ್ಪ ದಾಂಪತ್ಯ ಬೇಡಪ್ಪ ಒಂಟಿಯಾಗಿ ಇರೋಣ ಅನ್ನೋ ರೀತಿಯಾದ ಒಂದು ಭಾವನೆಗಳು, ಕಿರಿಕಿರಿ, ಅವುಗಳಿಂದ ನಿದ್ರಾಭಂಗ, ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಒತ್ತಡಗಳ ನಿದ್ರಾಭಂಗ, ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಿನದಾದ ಉದ್ಯೋಗದ ಹೊರೆ ಬೀಳ್ತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದಂಥರು ಯಾಕೋ ತುಂಬ ಮಂಕ್ ಆಗ್ತಕ್ಕಂಥದ್ದು, ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಇಂಥವು ಮಕ್ಕಳಲ್ಲಿ ಕಾಣತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡ್ತೀರಿ. ಇನ್ನು ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಾಧೆ, ನೋವು, ಸಂಕಟಗಳು, ಮಾನಸಿಕವಾದಂಥ ಆಘಾತ, ಮಾನಸಿಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಸ್ವಲ್ಪ ಗುರುವನ್ನು ಮೀರಿ ಅಥವಾ ದೈವವನ್ನು ಮೀರಿ ಹೋಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಅಂಥವೇನಾದರೂ ಪ್ರಯತ್ನಗಳಿಗೆ ಕೈಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಕುಟುಂಬ ಕಲಹಗಳು, ಮನಸ್ಸಿಗೆ ಬೇಸರವಾಗ್ತಕ್ಕಂಥ ಒಂದು ಸನ್ನಿವೇಶ, ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ನಿಮ್ಮ ಗೌರವಕ್ಕೆ ಏನಾದರೂ ಒಂದು ಇರುಸುಮುರುಸನ್ನು ಉಂಟು ಮಾಡತಕ್ಕಂಥದ್ದು, ಅದರಿಂದ ಸ್ವಲ್ಪ ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸಾಧ್ಯತೆ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರುವಂಥವ್ರು ಸ್ವಲ್ಪ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಗುರುಬಲವೂ ಕೂಡ ಇಲ್ಲ, ಗುರು ಗ್ರಹಯುದ್ಧ ಬೇರೆ ನಡೀತಾ ಇದೆ. ಈ ಗ್ರಹಯುದ್ಧ ನಡೀತಾ ಇರೋದ್ರಿಂದ ಬಂಧು ಬಾಂಧವರೊಡನೆ ಅಥವಾ ನೆರೆಹೊರೆಯವರೊಂದಿಗೆ ಕಿರಿಕಿರಿಗಳು ಜಾಸ್ತಿ ಆಗ್ತದೆ,
ಏನಾದರೂ ಮುಖ್ಯವಾದಂಥ ಪತ್ರ ವ್ಯವಹಾರವೇನಾದರೂ ಮಾಡಬೇಕು ಅಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಈ 21ರ ಆಜುಬಾಜು ಒಂದು ವಾರ ಹಿಂದೆ ಮುಂದೆ ಏನೋ ಸಮಸ್ಯೆ ಸಿಗಾಕೊಂಡು ನೀವೇ ಒದ್ದಾಟವನ್ನು ಅನುಭವಿಸಿ ಅಲ್ಲೆಲ್ಲೋ ಸರ್ಕಾರದಿಂದ ಉಲ್ಲಂಘನೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿ ಮುಂದೆ ಕೋರ್ಟ್ ಕೇಸ್ಗೆ ಏನಾದರೂ ಅಲಿಬೇಕಾದಂಥ ಅನಿವಾರ್ಯತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆರ್ಥಿಕ ವ್ಯವಹಾರಗಳನ್ನು ಸ್ವಲ್ಪ ಜಾಗ್ರತೆ. ಸ್ವಂತ ಉದ್ಯಮವನ್ನು ಯಾರು ಮಾಡ್ತಾ ಇದ್ದೀರಿ ಅವರು ಹೆಚ್ಚಿನದಾದಂಥ ಹೂಡಿಕೆಗಳನ್ನು ಈ ಸಂದರ್ಭದಲ್ಲಿ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಹೂಡಿಕೆ ಮಾಡಿದ್ದು ಯಾವುದೂ ಖರ್ಚಾಗದಂಥ ರೀತಿಯಲ್ಲಿ ನಿಲ್ತಕ್ಕಂಥದ್ದು ಅಥವಾ ಹೊಸ ಉದ್ಯಮವೇನಾದರೂ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಧನುಸ್ಸು ರಾಶಿಯವರು ಮಾಡೋದಕ್ಕೆ ಹೋಗಲೇ ಹೋಗಬೇಡಿ. ಮತ್ತು ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಥವಾ ಶುಭ ಕಾರ್ಯ ಮಾಡಬೇಕು ಗೃಹಪ್ರವೇಶ ಮಾಡಬೇಕು ಈ ಸಂದರ್ಭ ಸೂಕ್ತ ಅಲ್ಲ. 21ರ ಆಜುಬಾಜು ಒಂದು ವಾರ ಆಜುಬಾಜಿನಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳಿಗೆ ಯಾವುದೇ ಮುಂಜಿ ಮತ್ತೊಂದು ಮಗದೊಂದು ನಾಮಕರಣ ಇವ್ಯಾವುದಕ್ಕೂ ಕೂಡ ಕೈ ಹಾಕಕ್ಕೆ ಹೋಗ್ಬೇಡಿ. ಅಲ್ಲೆಲ್ಲೋ ಸಮಸ್ಯೆಗಳಾಗ್ತದೆ ಏನೋ ಒಂದು ಒತ್ತಡಕ್ಕೆ ಸಿಲುಕಾಕ್ಕೊಂಡು ಆ ಕಾರ್ಯಕ್ರಮ ಸರಿಯಾಗಿ ಆಗದಂಥ ರೀತಿಯಲ್ಲಿ ಸಮಸ್ಯೆಗಳು ಸಿಗಾಕ್ಕೊಂತೀರಿ ಅಂತಕ್ಕಂದರೆ ಹೇಳ್ತದೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ತುಂಬ ಜಾಗ್ರತೆ. ಆರೋಗ್ಯ ಅಂತಕ್ಕಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸ್ವಂತವಾಗಿ ಏನಾದರೂ ಉದ್ಯಮ ಪ್ರಾರಂಭ ಮಾಡಬೇಕು ಅಥವಾ ಉದ್ಯೋಗಕ್ಕೆ ಸೇರಬೇಕು ಅಂತಕ್ಕಂಥವ್ರು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಕೋರ್ಟ್ ಕೇಸ್ ಏನಾದರೂ ಬೀಳ್ತಕ್ಕಂಥದ್ದು ಅದರಲ್ಲೂ ಕಲಹಗಳಿಗೆ ದಯವಿಟ್ಟು ಹೋಗಬೇಡಿ. ಯಾರಾದರೂ ಏನಾದರೂ ನಿಮಗೆ ನಿಂದನೆಯನ್ನು ಮಾಡಿದರು ಅಂದರೆ ದಯವಿಟ್ಟು ನೀವೇ ದೊಡ್ಡವರು ಅನ್ನೋ ರೀತಿಯ ಕೈ ಮುಗಿದು ಬರ್ತಕ್ಕಂಥವ್ರು ಏನಾದರೂ ರಿಯಾಕ್ಷನ್ ಮಾಡೋಕ್ಕೋದ್ರೆ ನಿಮಗೆ ತೊಂದರೆ ಆಗ್ತದೆ. ಜೈಲುವಾಸ ಪೊಲೀಸ್ ಸ್ಟೇಷನ್ನು ಕಲಹ ಇಂಥವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು ಈ ಒಂದು 15 ದಿವಸ ಆಜುಬಾಜಿನಲ್ಲಿ ನಡೀತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಸ್ವಲ್ಪ ತಾಳ್ಮೆಯನ್ನು ವಹಿಸಿದರೆ ಮಾತ್ರ ಏನಾದರೂ ಈ ಉದ್ದನೆಗಳಿಂದ ಬಚಾವಾಗೋದಕ್ಕೆ ದಾರಿಯಾಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಲಾಭದ ಪ್ರಮಾಣ ಕುಂಠಿತವಾಗ್ತಕ್ಕಂಥದ್ದು ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ಕುಟುಂಬದಿಂದ ವಿರೋಧವನ್ನು ಕಂಡುಕೊಳ್ತಕ್ಕಂಥದ್ದು ಮಾತಿನಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು ಮಾತಿನಿಂದ ಶತ್ರುತ್ವ ಜಾಸ್ತಿ ಆಗ್ತಕ್ಕಂಥದ್ದು ದಾಂಪತ್ಯದಿಂದ ವಿಮುಕ್ತಿಯನ್ನು ಹೊಂದೋದಕ್ಕೆ ದಾರಿಯಾಗ್ತಕ್ಕಂಥದ್ದು ನಷ್ಟಗಳಾಗ್ತಕ್ಕಂಥದ್ದು ನಂಬಿತರಿಂದ ಮೋಸವಾಗಳಾಗ್ತಕ್ಕಂಥದ್ದು ದಾಯಾದಿ ಕಲಹಗಳು ಅಥವಾ ಹಿರಿಯ ಸಹೋದರಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಹೆಸರನ್ನು ಮಾಡಿದ್ದೆಲ್ಲವೂ ಕೂಡ ಎಲ್ಲೋ ಹಿನ್ನಡೆಗಳೊಂದಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ. ಇನ್ನು ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿವರೆಗೂ ಚೆನ್ನಾಗಿತ್ತು. ಈ ಒಂದು ವಾರ 15 ದಿವಸಗಳ ಕಾಲ ಸ್ವಲ್ಪ ಜಾಗ್ರತೆಯಿಂದ ಮುಂದೆ ಅನುಕೂಲವಾಗೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಬಹಳ ಬಳಿ ಸರ್ಕಾರಿ ಶಾಲೆಯ 10ನೇ ತರಗತಿಯ ಮಕ್ಕಳಿಗೆ ಉಚಿತ ಟ್ಯಾಬ್ ಅನ್ನು ಕೊಡುವಂತಹ ಕಾರ್ಯಕ್ರಮ ಏನಿದೆ, ಈ ಒಂದು ಪಬ್ಲಿಕ್ ಟಿವಿಯ ಮಹಾಯಜ್ಞಕ್ಕೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ರೋಟರಿ ಸಹಯೋಗದೊಂದಿಗೆ ಪಬ್ಲಿಕ್ ಟಿವಿ ಹಮ್ಮಿಕೊಂಡಿರುವ ಜ್ಞಾನದೀವಿಗೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ 4 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಒಳ್ಳೆಯ ಪ್ರಯತ್ನಕ್ಕೆ ಶುಭ ಕೋರಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂದಿದ್ದಾರೆ. ಪಬ್ಲಿಕ್ ಟಿವಿ ಹಾಗೆ ರೋಟರಿ ಕ್ಲಬ್ ಇಬ್ಬರೂ ಸೇರಿ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಟ್ಯಾಬ್ ಕೊಡೋದಕ್ಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಟ್ಯಾಬ್ ಕೊಡುವಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮಕ್ಕಳು ಕೂಡ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ.